ಅವ್ರ ಲೀಡರ್ಶಿಪ್ನಲ್ಲಿ ಹೋಗೋಣ. ಅದು ಯಾವುದೋ ಫಾರ್ಮೆಟ್ ಎಂತಿದ್ದ ಫಾರ್ಮೆಟ್ ಎಲ್ಲ ತಗೊಂಡು ಬರಲಿ, ಅವರೇ ಕೊಡಿಸ್ಲಿ. ಸಭಾಪತಿ ಅವರೇ, 11,495 crore ಕೊಡಿಸ್ಲಿ, ಬೇಡ ಅಂತ ಹೇಳಲ್ಲ ನಾವು. ನೀವ್ಯಾಕೆ ಮಾತಾಡ್ತೀರಿ, ನೀವ್ಯಾಕೆ ಮಾತಾಡ್ತೀರಿ? ನಾವು ಮಾತಾಡ್ತೀರಿ, ಸಭಾಪತಿ ಅವರೇ, ಜಗಳಿ ಪ್ಲೀಸ್. ನೀವು ಸ್ವಲ್ಪ ಗಾಂಭೀರ್ಯವಾಗಿ ಲೀಡರ್ ಆಫ್ ದಿ ಅಪೋಸಿಷನ್ ಕೆಲಸ ಮಾಡಿ ಅನ್ನೋದು ನನ್ನ ಮನವಿ. ಯಾವ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಕೇಂದ್ರವನ್ನು ಬೈದಿಲ್ಲ, ನೀವು ಮಾತ್ರ ಬೈತಾ ಇದ್ದೀರಿ. ಇತಿಹಾಸದಲ್ಲಿ ಯಾರು ಕೇಂದ್ರ ಸರ್ಕಾರವನ್ನು ಈ ಮಟ್ಟದಲ್ಲಿ ಬೈದಿಲ್ಲ? ಅವ್ರು ಹೇಳುವಾಗ ಹೇಳಿ. ಮಾನ್ಯ ಸಭಾಪತಿಯವರೇ, ನನಗೇನಿಲ್ಲ, ಅವ್ರ ಲೀಡರ್ಶಿಪ್ನಲ್ಲೇ ಹೋಗ್ತೀವಿ ನಾವು ಕೇಂದ್ರಕ್ಕೆ. ಪ್ರಧಾನಮಂತ್ರಿಗಳು ಭೇಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ, ಆಮೇಲೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ, ಅವರ ಲೀಡರ್ಶಿಪ್ನಲ್ಲೇ ಕೂತ್ಕೊಂಡು ಕೇಳೋಣ. ನೋಡಮ್ಮ ತಾಯಿ, ನೀವು 5,300 crore ಹೇಳಿದ್ರಿ, ಅದನ್ನು ಕೊಡಿ ಅಂತ ಕೇಳೋಣ. ಆಮೇಲೆ 6,000 crore ಇದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರಿ, ಟ್ಯಾಂಕ್ ಪಿರಪಿರಲ್ ರಿಂಗ್ ರೋಡ್ಗೆ ಮತ್ತೆ ಟ್ಯಾಂಕ್ಗಳ ವಿರುದ್ಧ ಕೊಡಿ, ಅದನ್ನು ಕೊಡಿ. 5,300 crore ಕೊಡಿ, 4,595 crore ರೂಪಾಯಿ ಕೊಡಿ, ಇವೆಲ್ಲ ಕೊಡಿ ಕರ್ನಾಟಕಕ್ಕೆ ಅಂತ ಕೇಳೋಣ. ನಿಮ್ಮ ಲೀಡರ್ಶಿಪ್ನಲ್ಲೇ ಹೋಗೋಣ. ನಾವು ನಮ್ಮ ಲೀಡರ್ಶಿಪ್ನ ನಾವು ಹೋದಾಗ ಕೊಟ್ಟಿಲ್ಲ ಅವರು. 11,495 crore ರೂಪಾಯಿನ ಇವತ್ತಿನವರಿಗೆ ಕೊಟ್ಟಿದ್ದಾರ? 15ನೇ ಹಣಕಾಸು ಅಂತ ಇವತ್ತಿನವರಿಗೆ ಕೊಟ್ಟಿದ್ದಾರ? ಕೊಟ್ಟಿಲ್ಲ, ಕೊಟ್ಟಿಲ್ಲ ಅನ್ನೋದು ಸತ್ಯ. 5,300 crore ಇವತ್ತಿನವರಿಗೆ 21 March ಫೆಬ್ರವರಿ ತಿಂಗಳವರೆಗೆ ಕೊಟ್ಟಿಲ್ಲ. ಬಜೆಟ್ನಲ್ಲಿ ಹೇಳಿರ್ತಕ್ಕಂತ ಹಣ ಅದನ್ನ ನೀವು ಕೊಡಿಸ್ಕೊಡಿ, ನಾನು ನಿಮಗೆ 100 crore ನಮಸ್ಕಾರ ಹೊಡಿತೀನಿ. ಆನ್ ಬಿಹಾಫ್ ಆಫ್ ದಿ ಕನ್ನಡಿಗರ್ಸ್ 100 crore ನಮಸ್ಕಾರ ಹೊಡಿತೀನಿ. ಅದನ್ನ ಹೇಳಿದ್ರೆ ತಪ್ಪ. ಇದಾಯ್ತ? ಈಗ ಬರಗಾಲ ಅಲ್ಲ, ಒಂದ್ ನಿಮಿಷ ಅಲ್ಲ, ಪುನಃ ಒಂದ್ ನಿಮಿಷ ಅಲ್ಲ, ಆಯ್ತು ಬರಗಾಲ. ಸಭಾಪತಿ ಅವರೇ, ಈ ರೀತಿ 100 crore ನಮಸ್ಕಾರ ಹೊಡಿತೇನೆ, ನಾವೇನಾದ್ರೂ ಹೇಳ್ಬೇಕಲ್ಲ ಸರ್? 100 crore ನಮಸ್ಕಾರ ನೀವ್ ಹೇಳಿದ ತಕ್ಷಣ ಹೇಳ್ಬೇಕಲ್ಲ. ನಾವು ನಿಮ್ಗೆ 100 crore ನಮಸ್ಕಾರ ಬೇಡ, ದೇಶದ ಪ್ರಧಾನಿಯನ್ನ ರಾಷ್ಟ್ರಪತಿಯನ್ನ ಏಕವಚನ ಕರೆಯುವುದಾದ್ರೂ ನಿಲ್ಸಿಬಿಡಿ. ಗೌರವ ರಾಷ್ಟ್ರಪತಿ ನಾವು ರಾಷ್ಟ್ರಪತಿಯವರನ್ನ ಬಾಯಿ ತಪ್ಪಿ ಹೇಳಿದ್ದು ನಿಜ. ನೋಡ್ರಿ, ಹಿಂದೆ ಮುಂದೆ ಹೋಗಲ್ಲ. ಮಾತಾಡಿ, ಶ್ರೀಮತಿ ಮರ್ಮು ಅವರನ್ನ ಸಿಂಗುಲರ್ ನಲ್ಲಿ ಹೇಳಿದ್ದದು, ಅದು ಬಾಯಿ ತಪ್ಪಿ ಹೇಳಿದ್ದದು, ಅದಾದ್ಮೇಲೆ ವಿಷಾದ ವ್ಯಕ್ತಪಡಿಸಿದ್ದೇನೆ. ತಪ್ಪಾಯ್ತು, ಆ ತರ ಪದ ಬಳಸಬಾರ್ದಾಗಿತ್ತು ಅಂತ ಹೇಳಿದ್ದೇನೆ. ತಕ್ಷಣ ಹೇಳಿದ್ದೇನೆ. ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಬೇಕಾದ ಅಗತ್ಯ ಏನಿದೆ? ಅದಾಯ್ತು, ಅದು ರಾಷ್ಟ್ರಪತಿಗಳು ಸಂವಿಧಾನದ ಹೆಡ್ ಆಫ್ ದಿ ಗೌರ್ಮೆಂಟ್, ಸಂವಿಧಾನ ರಕ್ಷಣೆ ಮಾಡೋರು, ಸಂಸತ್ ಭವನ ಉದ್ಘಾಟನೆ ಕರೆದ್ರೆ ಅವ್ರನ್ನ ಇಸ್ ಇಟ್ ನಾಟ್ ಎ ಡಿಸ್ರೆಸ್ಪೆಕ್ಟ್ ಟು ದಿ ಚೇರ್? ಅದಕ್ಕೆ ಹೇಳಿದೆ, ನೀವು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡಿ ಅಂತೇಳಿ. ಇಲ್ಲಿರುವ ಜನರನ್ನು ಕೇಳಿಸುವುದಲ್ಲ, ಪಾರ್ಲಿಮೆಂಟ್ ಪ್ರಶ್ನೆ ಮಾಡಿ. ಪಾರ್ಲಿಮೆಂಟ್ ಉದ್ಘಾಟನೆ ಮಾಡ್ತಾರೆ, ಪಾರ್ಲಿಮೆಂಟ್ ಪ್ರಶ್ನೆ ಮಾಡಿ. ಸಿಎಂ ಮಾತಾಡೋದು, ಸಿಎಂ ಮಾತಾಡೋ, ಸಂವಿಧಾನ ರಕ್ಷಣೆ ಮಾಡಿ. ಪಾರ್ಲಿಮೆಂಟ್ ಸಿಗುತ್ತೆ ಅವರಿಗೆ.
ಸಿಗುತ್ತೆ ಅವ್ರಿಗೆ ಪ್ರಶ್ನೆ ಮಾಡಿ ಉತ್ತರ ಸಿಗುತ್ತೆ. ನಿಮ್ಮ ಪಾರ್ಲಿಮೆಂಟ್ ಶಾಸ್ತ್ರ ನೀವು ಅಲ್ಲಿ ಪ್ರಶ್ನೆ ಮಾಡಿ ಗೌರ್ಮೆಂಟ್. ನಾನು ಹೇಳ್ತಾ ಇದ್ದೆ ಯಾವ ನೈತಿಕತೆ ಇದೆ? ನಾವು ನೈತಿಕತೆ ನಾವು ಹೇಳಿದ್ವಿ. ಆ ಸಂವಿಧಾನಬದ್ಧ ಹುದ್ದೆಯನ್ನ ಅಗೌರವ ಮಾಡಿ ನಂತರ ಕ್ಷಮೆ ಕೇಳ್ತೇನೆ ಅಂದ್ರೆ ಏನರ್ಥ? ನಿಮ್ಗೆ ಶೇಮ್ ಆಗಿದೆ. ಯಾಕೆ ಹೇಳಿದ್ರೆ ನೀವು ಅಲ್ಲಿ ಮಾತಾಡಬೇಕಾಗಿತ್ತು. ನೀವು ಮಾತಾಡುವ ಪಾರ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳ್ತೀರಿ. ನೀವ್ಯಾಕೆ ಮಾಡ್ತೀರಿ? ನೀವ್ ಕುತ್ಕೊಳ್ರಿ, ನಾ ನೀವ್ ಕೂಡ್ರಿ ಪ್ರಕಾಶ್. ನೀವ್ ನಾವೆಲ್ಲ ಕುಂತು ನೀವ್ ಯಾಕೆ ಇದ್ ಮಾಡ್ತೀರಿ? ಏನ್ ಮಾಡುದಲ್ಲ ನಮ್ಗೆ? ಇದು ಬುದ್ಧಿವಂತರ ಮನೆ. ಕೇಳಿ, ಬುದ್ಧಿವಂತರ ಮನೆ ಯಾವುದೇ ಮುಖ್ಯಮಂತ್ರಿ ಈ ಮನೆಯಲ್ಲಿ ನಿಂತು ದೇಶದ ಪ್ರಧಾನಿಯನ್ನು ಅಗೌರವ ಮಾಡಿದ್ದಿಲ್ಲ. ಈ ಬುದ್ಧಿವಂತರ ಮನೆಯಲ್ಲಿ ಗೌರವದಿಂದ ಬುದ್ಧಿವಂತಿಕೆ ಹಿರಿಯರ ಮನೆ, ಬುದ್ಧಿವಂತರ ಮನೆ, ಜಾಣರ ಮನೆ. ಅದೇ ತಪ್ಪಾಗಿದೆ. ವಿಚಾರವಂತರ ಮನೆ, ಜಾಣರ ಮನೆಯಲ್ಲಿ ಸತ್ಯಕ್ಕೆ ದೂರವಾದ ಮಾತನ್ನು ನೋಡಿದಿರಿ. ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು 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 ಕೂಡ ಮಾತಿನ ಮೇಲೆ ಹಿಡಿದು ಮಾತಾಡ್ಬೇಕು. ಬುದ್ಧಿವಂತರ ಮತ ಅಂತ ಹೇಳಿ ಎಲ್ಲಾರು ಮೂರ್ತಿರಿಲ್ಲ, ಕೇಳಿ ಎಲ್ಲಾರು ತಟ್ಟಿರಲಿಲ್ಲ, ಯಾರು ಮೂರ್ತಿರಿಲ್ಲ, ಎಲ್ಲರೂ ಕೂಡ ಅವರವ್ರ ಮಿತ್ರಗಳ ಕೆಲಸ ಮಾಡ್ತಾರೆ. ಮುಖ್ಯಮಂತ್ರಿಗಳು ಬಳಸುವಂತ ಶಬ್ದದ ಬಗ್ಗೆ ಗಮನ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಏ ಪ್ರಕಾಶ್, ಏ ಕೊಡ್ರಿ ನೋಡಿ, ನಾ ಹೇಳ್ತೀನಿ ದಯಮಾಡಿ ನೋಡಿ. ರವಿ ಒಂದ್ ನಿಮಿಷ, ನಾ ಇದಕ್ಕೆ ಹೆಚ್ಚು ಹೇಳಿದ್ರೆ ನಿನ್ ಮೇಲೆ ರವಿ, ನಾ ಇದಕ್ಕೆ ಹೆಚ್ಚು ಹಾಕಾಗಲ್ಲ ಇನ್ನ ನೋಡಿ. ನಾನು ಹೇಳ್ತೀನಿ ನಡು ನೋಡಿ, ಇಂಟರ್ಫಿಯರ್ ಆಗಿದ್ದಕ್ಕೆ ನೋಡು. ಒಂದೇ ಲೈನ್ ನಲ್ಲಿ ಪ್ರಸ್ತಾಪ ಮಾಡ್ತೇನೆ, ಮುಖ್ಯಮಂತ್ರಿಗಳು ಮಾತಾಡ್ಲಿ ಮಾತಾಡ್ಲಿ, ಮುಖ್ಯಮಂತ್ರಿಗಳು 2 ಗಂಟೆ ಮಾತಾಡ್ಲಿ 3 ಗಂಟೆ ಮಾತಾಡ್ಲಿ, ಆದ್ರೆ ಕೇಂದ್ರ ಸರ್ಕಾರಕ್ಕೆ ಪ್ರಧಾನ ಮಂತ್ರಿಗಳಿಗೆ 8 ಗಂಟೆ ತಗೊಂಡಿದ್ದಾರೆ ಅನ್ನೋದು ಕೂಡ ತಾವು ಸ್ವಲ್ಪ ನೋಟ್ ಮಾಡಿ ಅಂದ್ರೆ ಮುಖ್ಯಮಂತ್ರಿಗಳ ಭಾಷಣ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಇಲ್ಲ ಅಲ್ಲ ಸಭಾಪತಿಗಳೇ, ಮುಖ್ಯಮಂತ್ರಿಗಳ ಭಾಷಣ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಇಲ್ಲ, ರಾಜ್ಯಪಾಲ ಭಾಷಣ ಅಂತ ಹೇಳ್ಕೊಂಡು ಕೇಂದ್ರ ಸರ್ಕಾರ ಉದ್ದೇಶ ಮಾತಾಡೋದು ಕೇಳಿ, ನಾನು ಹಿಂಗ ಮಾತಾಡಂತ ಯಾರು ಹೇಳಕ್ ಆಗುದಿಲ್ಲ. ಏ ಕೇಳ್ರಿ, ಹಿಂಗ ಒಂದ್ ನಿಮಿಷ ಕೇಳಿ,
ಇದು ಬುದ್ಧಿವಂತರ ಮನೆ ಹೊರತು ಬೈಗುಳದ ಮನೆ ಅಲ್ಲ ಸಭಾಪತಿ ಅವರೇ. ಇದು ಬುದ್ಧಿವಂತರ ಮನೆ, ಆದ್ರೆ ಬೈಗುಳದ ಮನೆ ಅಲ್ಲ. ಮುಖ್ಯಮಂತ್ರಿಗಳ ಗಮನಿಸಬೇಕು, ಬುದ್ಧಿವಂತರ ಮನೆ ಅಂದ್ರೆ ಬೈಗುಳದ ಮನೆ ಅಲ್ಲ. ಇದನ್ನು ಮುಖ್ಯಮಂತ್ರಿ ಹೇಳ್ಬೇಕು. ಮಾತಾಡ್ರಿ ನೋಡಿ, ನಾನು ಹೇಳ್ತೀನಿ ಈ ತರ ಹೌಸ್ ನಡೆಸಿ ನನ್ನ ಕಡೆ ಆಗುದಿಲ್ಲ. ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ, ಈ ತರ ಹೌಸ್ ನಡೆಸಿ ನನ್ನ ಕಡೆ ಆಗುದಿಲ್ಲ. ಒಂದ್ ನಿಮಿಷ ಕೇಳಿ ಕೇಳಿ, ಒಂದ್ ನಿಮಿಷ ಕೇಳಿ, ನಾನೇನ್ ಹೇಳಿದೀನಿ ನೀವು ನೋಟ್ ಮಾಡ್ಕೊಳ್ತಾ ಹೇಳಿದೀನಿ, ಬರ್ಕೊಳ್ಳಿ. ಬರ್ಕೊಂಡಾಗಿನ ಅಂತ ನೀವೇನು ಹೇಳಿದ್ರಿ ಹೇಳಿ, ಎಲ್ಲ ಸಂಪೂರ್ಣ ನೀವು ಮಾತನಾಡೋ ಅನುಮತಿ ಕೊಡ್ತೀನಿ. ಅವಾಗ ಅವ್ರ ಕಡೆಯಿಂದ ಉತ್ತರ ತಗೊಳ್ತೀವಿ. ಉತ್ತರ ಕೊಡೋದು ಜವಾಬ್ದಾರಿ ನಂದು. ನಡು ನೋಡಿ ಅದು ಮಾತಾಡಬೇಡಿ. ನಾ ಯಾರಿಗೆ ಪರ್ಮಿಷನ್ ಕೊಡೋದು ಮಾತಾಡಿ ಮುಖ್ಯಮಂತ್ರಿ. ನೋಡಿ ಯಾರು ಮಾತಾಡಬೇಡಿ, ಯಾರು ಮಾತಾಡಬೇಡಿ, ಯಾರಿಗೂ ಹೇಳಿದ್ರು ನಾನು. ಏನ್ ಮಾತು ಮಾನ್ಯ ಸಭಾಪತಿಯವರೇ ಮಾತಾಡ್ಲಾ ನೋಡಿ, ಅವರು ಚೀಫ್ ವಿಪ್ ಅವರು. ಏ ರವಿ, ಮುಖ್ಯಮಂತ್ರಿಗಳ ಸ್ಪೀಚ್ ಅನ್ನ ಕೇಳುವ ತಾಳ್ಮೆ ಸಂಯಮ ಇದು ನಮಗಿದೆ. ಮತ್ತೆ ನಾವು ಕೂಡ ಒಂದಿಷ್ಟು ಮಾತಾಡೋದಿದ್ದೀವಿ. ನಾವು ಡಿಸ್ಟರ್ಬ್ ಮಾಡೋದು, ಇಷ್ಟು ಅಮೂಲ್ಯ ಸಮಯ ಡಿಸ್ಟರ್ಬ್ ಮಾಡಕ್ ಆಗಲ್ಲ ಸರ್. ನಾವು ಕೇಳೋದಕ್ಕೆ ಉತ್ಸುಕರಾಗಿದ್ದೀವಿ. ಅವ್ರು ಮಾಡ್ಲಿ, ಅವ್ರ ಅಟ್ಯಾಕ್ಸ್ ಮಾಡ್ಲಿ, ನಾವು ನೋಟ್ ಮಾಡ್ಕೊತಾ ಇದೀವಿ. ಸಮಯ ವ್ಯರ್ಥ ಮಾಡೋದ್ ಬೇಡ ಸರ್. ಹೇಳ್ರಿ, ನಮ್ಗೆ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ನಂದೇನು ತಕ್ಕರಿಲ್ಲ ತೇಜಸ್ವಿನಿ ಗೌಡ ಅವರೇ, ನೀವು ಕ್ಲಾರಿಫಿಕೇಶನ್ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.